ಕ್ಷಣ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಬಜೆಟ್ ನೋಡಿಕೊಂಡು ಗ್ಯಾರಂಟಿ ಘೋಷಿಸಿ ಎಂಬ ಖರ್ಗೆ ಅವರ ಹೇಳಿಕೆಯನ್ನೇ ಮುಂದಿಟ್ಟು ಪ್ರಧಾನಿ ಮೋದಿಯವರು ಹರಿಹಾಯ್ದಿದ್ದಾರೆ. ಮೋದಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾವು ನುಡಿದಂತೆ ನಡೆದಿದ್ದೇವೆ, ಆದರೆ ನಿಮ್ಮ ಭರವಸೆಗಳು ಏನಾಯಿತು ಮೋದಿಯವರೇ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಪ್ರತಿಯೊಬ್ಬನ ಖಾತೆಗೆ 15 ಲಕ್ಷ ರೂಪಾಯಿ ಜಮೆಯಾಯಿತೆ, ಕಪ್ಪು ಹಣ ಮಾಯವಾಯಿತೆ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಯಾಯಿತೆ ಎಂದು ಪ್ರಶ್ನಿಸಿದ್ದಾರೆ. ಜಿಲ್ಲೆ ಜಿಲ್ಲೆಯಲ್ಲೂ ವಕ್ಫ್ ಆಸ್ತಿ ಸಮರ ತಾರಕಕ್ಕೇರಿದೆ. ರೈತರ ಹೋರಾಟವು ತೀವ್ರಗೊಂಡಿದೆ. ಅನ್ನದಾತರ ಹೋರಾಟಕ್ಕೆ ಬಿಜೆಪಿ ಸಾಥ್ ನೀಡಿದ್ದು ಇದೇ ಸೋಮವಾರ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿರುವ ದರ್ಶನ್ಗೆ ಬಿಪಿ ಶುಗರ್ ಇಸಿಜಿ ಚೆಕ್ ಮಾಡಲಾಗಿದೆ. ಬೆನ್ನು ನೋವು ಮತ್ತು ಎಡಗಾಲು ಸೆಳೆತ ಹೆಚ್ಚಿರುವುದರಿಂದ ಪ್ರಾಥಮಿಕ ಹಂತದಲ್ಲಿ ಕೆಲ ಔಷಧ ನೀಡಲಾಗಿದೆ. ದರ್ಶನ್ಗೆ ಎಂಆರ್ಐ, ಬ್ಲಡ್ ಟೆಸ್ಟ್ ಸೇರಿ ಕೆಲ ಪರೀಕ್ಷೆಗಳನ್ನು ಮಾಡಲಾಗುತ್ತೆ. 2 ದಿನದ ಒಳಗೆ ಅವುಗಳ ವರದಿ ಬರಲಿದೆ. ಆ ಬಳಿಕ ದರ್ಶನ್ಗೆ ಆಪರೇಷನ್ ಮಾಡಬೇಕು ಬೇಡವಾ ಅಂತ ಹೇಳಿ ನಿರ್ಧಾರವನ್ನು ವೈದ್ಯರು ಮಾಡಿದ್ದಾರೆ. ಮುರಾರ್ಜಿ ವಸತಿ ಶಾಲೆಯಲ್ಲಿ ಕಳಪೆ ಆಹಾರ ಶುಚಿತ್ವ ಕಾಪಾಡದ ಹಿನ್ನೆಲೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರತಿಭಟಿಸಿದರು. ಚಿಕ್ಕಬಳ್ಳಾಪುರದ ಗೊರ್ಲಗುಮ್ಮನಹಳ್ಳಿಯಲ್ಲಿರುವ ಹಾಸ್ಟೆಲ್ನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ವಿದೇಶದಿಂದ ಮಾದಕ ವಸ್ತು ಪೂರೈಸ್ತಾ ಇದ್ದ ಆರೋಪಿಯನ್ನು ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನ ತೊಕ್ಕೊಟ್ಟು ನಿವಾಸಿ ಮೊಹಮ್ಮದ್ ಹಫೀಜ್ ಎಂಬಾತ ಲಾಕ್ ಆಗಿದ್ದಾನೆ. ಆರೋಪಿಯಿಂದ 30 ಲಕ್ಷ ರೂಪಾಯಿ ಮೌಲ್ಯದ ಹೈಡ್ರೋವೀಡ್ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಹಾಸನದ ಅಧಿದೇವತೆ ದರ್ಶನಕ್ಕೆ ಇವತ್ತು ತೆರೆ ಬೀಳಲಿದೆ. ಈ ಹಿನ್ನೆಲೆ ಮುಂಜಾನೆ 3 ಗಂಟೆಯಿಂದಲೇ ಹಾಸನಾಂಬೆ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಗರ್ಭಗುಡಿಯ ಬಾಗಿಲು ಬಂದಾಗಲಿದೆ. ಬಿಜೆಪಿಯಿಂದ ಶಿವಸೇನೆಯ ಶಿಂಧೆ ಬಣಕ್ಕೆ ಹೋಗಿ ವಿಧಾನಸಭೆಗೆ ಸ್ಪರ್ಧಿಸ್ತಾ ಇರುವ ಸೈನಾ ಎನ್ಸಿಎನ್ನ ಅರವಿಂದ ಸಾವಂತ ಇಂಪೋರ್ಟೆಡ್ ಮಾಲ್ ಎಂದು ಜರಿದಿದ್ರು. ಇದರಿಂದ ಸಿಡಿದಿದ್ದ ಸೈನಾ ಗೌರವಕ್ಕೆ ಚ್ಯುತಿಯಾಗಿದೆ ಎಂದು ಸಾವಂತ ವಿರುದ್ಧ ದೂರು ದಾಖಲಿಸಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ 3ನೇ ಹಾಗೂ ಸರಣಿಯ ಕೊನೆಯ ಟೆಸ್ಟ್ ಪಂದ್ಯದ ಮೊದಲ ದಿನ ಟೀಂ ಇಂಡಿಯಾ ಕಳಪೆ ಬ್ಯಾಟಿಂಗ್ ಮಾಡಿದೆ. ಕೇವಲ 86 ರನ್ ಗಳಿಸಿ 4 ವಿಕೆಟ್ ಒಪ್ಪಿಸಿತು.